ಕರಿಮೆಣಸು ಅಥವಾ ಕಾಳುಮೆಣಸನ್ನು ಬಳಸ್ಕೊಂಡು ಗಂಟಲು ಕೆರೆತ, ಗಂಟಲು ನೋವು, ಕಟ್ಟಿರೋ ಮೂಗು, ಶೀತ, ಕೆಮ್ಮು ಇವಕ್ಕೆಲ್ಲ ಅತ್ಯಂತ ಪರಿಣಾಮಕಾರಿಯಾದ ಮನೆಮದ್ದು ರೆಸಿಪಿ ಒಂದನ್ನು ನೋಡೋಣ ಬನ್ನಿ ಇವತ್ತು. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕದ ಭಾನುವಾರದ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕರಿಮೆಣಸು ಅಥವಾ ಕಾಳುಮೆಣಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿರುತ್ತೆ. ಇದು ಶೀತ ಕೆಮ್ಮಿನ ಟೈಮಲ್ಲಿ ನಮ್ಮ ಗಂಟಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಕಾಳುಮೆಣಸನ್ನು ಜಜ್ಜಿಬಿಟ್ಟು ಜೇನುತುಪ್ಪದ ಜೊತೆ ಸೇರಿಸ್ಬಿಟ್ಟು ಹಾಗೆ ತಿನ್ಬೋದು. ಶೀತ ಕೆಮ್ಮಿಗೆ ತುಂಬ ಸಹಾಯ ಮಾಡುತ್ತೆ. ಇದರಲ್ಲಿರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಾ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಗುಣಗಳು ನಮ್ಮ ದೇಹದಲ್ಲಾಗಿರುವಂತಹ ಇನ್ಫೆಕ್ಷನ್ನನ್ನು ಹೊಡೆದೋಡ್ಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಈ ಕಾಳುಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರಲ್ಲಿರುವಂತಹ ವಿಟಮಿನ್ ಸಿ ಇದೆಯಲ್ಲ, ಅದು ಈ ಕಾಳುಮೆಣಸಿಗೆ ಆ್ಯಂಟಿಬಯೋಟಿಕ್ ಗುಣಗಳನ್ನು ಕೊಡುತ್ತೆ. ನಾವೀಗ ಒಂದು ಸುಲಭವಾದ ಮನೆಮದ್ದನ್ನು ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಒಂದು ಚಮಚದಷ್ಟು ಕಾಳುಮೆಣಸನ್ನು ತಗೊಂಡು ಹೀಗೆ ತರಿತರಿಯಾಗಿ ನಾನು ಗುದ್ದಿಕೊಂಡಿದ್ದೀನಿ. ಗುದ್ದಿ ಆದಮೇಲೆ ಕೊನೆಯಲ್ಲಿ ಒಂದು ಎರಡು ಏಲಕ್ಕಿನ ಸೇರಿಸಿ ಅದನ್ನು ಸಹ ಚೆನ್ನಾಗಿ ಗುದ್ದಿಕೊಳ್ತಾ ಇದ್ದೀನಿ ಅಥವಾ ಜಜ್ಜುತ್ತಾ ಇದ್ದೀನಿ. ನೀವು ಹಾಗೆ ಬೇಕಾದರೂ ಈ ಕಲ್ಲು ಗುಂಡು ಅಂತ ಸಿಗುತ್ತಲ್ಲ ಅದರಲ್ಲಿ ಬೇಕಾದ್ರೂ ಜಜ್ಜಬಹುದು, ಅಥವಾ ಮಿಕ್ಸಿನಲ್ಲಿ ಪುಡಿ ಮಾಡಿ ಬೇಕಾದರೂ ಇಟ್ಕೊಳ್ಬೋದು. ನಂತರ ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಅಥವಾ ಕಾಲು ಲೀಟ್ರಷ್ಟು ನೀರನ್ನು ತಗೊಂಡು ಜಜ್ಜಿರುವಂತಹ ಪದಾರ್ಥಗಳನ್ನು ಹಾಕಿ ರುಚಿಗೆ ತಕ್ಕಂತೆ ಬೆಲ್ಲನ ಹಾಕಬೇಕು. ನಾನಿಲ್ಲಿ ಸುಮಾರು ಎರಡು ಚಮಚದಷ್ಟು ಬೆಲ್ಲನ ಹಾಕಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಇದು ತುಂಬ ಸಾಂಪ್ರದಾಯಿಕವಾಗಿ ತುಂಬ ಮೊದಲಿನ ಕಾಲದಿಂದ ಮಾಡ್ತಾ ಇದ್ದಂತಹ ಒಂದು ರೆಸಿಪಿ. ನಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರು, ನಮ್ಮ ಅಮ್ಮನೂ ಮಾಡ್ತಾಯಿದ್ರು, ಈಗ ನಾನು ಸಹ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಸಹಾಯ ಆಗುತ್ತೆ ಇದು. ಶೀತ ಅಥವಾ ಶೀತಕ್ಕಿಂತನೂ ಈ ಗಂಟಲು ಕೆರೆತ, ಗಂಟಲು ನೋವೆಲ್ಲ ಇರುವಂತಹ ಟೈಮಲ್ಲಿ ಅಥವಾ ಮೂಗೆಲ್ಲ ಫುಲ್ ಕಟ್ಕೊಂಡಿರುತ್ತಲ್ಲ ಅಂಥ ಟೈಮಲ್ಲಿ ಈ ಕಷಾಯನ ನೀವು ಮಾಡಿ ಕುಡಿದ್ರೆ ತುಂಬಾ ಪರಿಣಾಮಕಾರಿ ಅಂತ ಹೇಳ್ತೀನಿ ನಾನು. ನೋಡಿ, ಇಲ್ಲಿ ಚೆನ್ನಾಗಿ ಈ ಕಷಾಯನ ಒಂದು ಎರಡು ನಿಮಿಷ ಕುದಿಸಿ ಆದಮೇಲೆ ಸ್ಟವನ್ನು ಆಫ್ ಮಾಡಿ ಒಂದು ಸಣ್ಣ ಲೋಟ, ಇಷ್ಟೇ ಹಾಲು ಹಾಕಬೇಕು ಅಂತೇನಿಲ್ಲ, ಒಂದು ಸಣ್ಣ ಲೋಟದಷ್ಟು ಹಸುವಿನ ಹಾಲನ್ನು ಹಾಕಿ ಹೀಗೆ ಅದನ್ನು ಬಗ್ಸಿ ಕುಡಿದ್ರೆ ಆಯಿತು. ನೀವು ಸೋಸಿ ಕುಡಿಬೋದು ಅಥವಾ ಹಾಗೆ ಬೇಕಾದರೂ ಕುಡಿಬೋದು, ಆದರೆ ಬಿಸಿ ಬಿಸಿಯಾಗಿ ಕುಡಿಬೇಕು. ಇದು ಕುಡಿತಾ ಇದ್ದರೆ ಸ್ವಲ್ಪ ಖಾರ ಖಾರ ಅನಿಸುತ್ತೆ, ಚೂರು ಕಷ್ಟ ಅನಿಸುತ್ತೆ, ಆದರೆ ಕುಡಿದ್ರೆ ಮಾತ್ರ ತುಂಬಾ ಸಹಾಯ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದನ್ನು ಯಾವ ಟೈಮಲ್ಲಾದರೂ ಕುಡಿಬೋದು. ರಾತ್ರಿ ಮಲಗೋ ಮೊದಲು ಕುಡಿದು ಮಲಗಿದ್ರೆ ತುಂಬಾ ಸಹಾಯ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.